ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್‌ಲೈನ್ಸ್. ಪುನೀತ್ ರಾಜ್‌ಕುಮಾರ್ ಅಭಿನಯದ ಜೇಮ್ಸ್ ಚಿತ್ರ ಬಿಡುಗಡೆ. ಚಿತ್ರಮಂದಿರದ ಎದುರು ಅಭಿಮಾನಿಗಳ ಜಾತ್ರೆ. ರಾಜ್‌ಕುಮಾರನ ಹುಟ್ಟುಹಬ್ಬಕ್ಕೆ ಪುನೀತ ಭಾವ. ಗೌಡಗೆರೆ ಚಾಮುಂಡೇಶ್ವರಿ ಬಸಪ್ಪನ ಗಣಾರಾಧನೆ. ನೂತನ ಬಸವನಿಗೆ ಪಟ್ಟಾಭಿಷೇಕ. ಭಕ್ತರ ಸಮ್ಮುಖದಲ್ಲಿ ಧಾರ್ಮಿಕ ಕೈಂಕರ್ಯ. ಜಲ್ಲಿಕಲ್ಲು ತುಂಬಿದ್ದ ಟಿಪ್ಪರ್ ಗಾಡಿ ಅವಘಡ. ಮದ್ದೂರಿನಲ್ಲಿ ಪ್ಲೇಓವರ್ ಕಂಬಕ್ಕೆ ಡಿಕ್ಕಿ. ತಳದಲ್ಲಿ ಸುಟ್ಟು ಕರಕಲಾದ ಚಾಲಕ. ಕಾರ್ಯಪಾಲಕ ಇಂಜಿನಿಯರ್ ಕಚೇರಿಗೆ ಮುತ್ತಿಗೆ. ಉಪನಾಲೆಗೆ ನೀರು ಹರಿಸಲು ಒತ್ತಾಯ. ರೈತರಿಂದ ಆತ್ಮಹತ್ಯೆ ಮಾಡಿಕೊಳ್ಳುವ ಎಚ್ಚರಿಕೆ. ಕೃಷಿ ವಿರೋಧಿ ಕಾನೂನು ವಾಪಸ್ಸು ಪಡೆಯಲು ಆಗ್ರಹ. ಮಾರ್ಚ್ 21ರಂದು ಬೆಂಗಳೂರಿನಲ್ಲಿ ಜನಾಧಿವೇಶನ. ಬಡಗಲಪುರ ನಾಗೇಂದ್ರ ಹೇಳಿಕೆ. ಸಂತೆ ಕಸಲಗೆರೆಯಲ್ಲಿ ಚೌಡೇಶ್ವರಿ ಸಿಡಿ ಉತ್ಸವ. ಇಷ್ಟಾರ್ಥ ಸಿದ್ಧಿಸಲು ದೇವಿಗೆ ಪ್ರಾರ್ಥನೆ. ಸಂಭ್ರಮದಿಂದ ಜರುಗಿದ ಧಾರ್ಮಿಕ ಕೈಂಕರ್ಯ. ಗುರುವಾರ ನಟ ಪುನೀತ್ ರಾಜ್‌ಕುಮಾರ್ ಅಭಿಮಾನಿಗಳಿಗೆ ಒಂದೆಡೆ ಸಂಭ್ರಮವಾದರೆ ಮತ್ತೊಂದೆಡೆ ಬೇಸರದ ದಿನ. ಪುನೀತ್ ಅಭಿನಯದ ಕೊನೆಯ ಚಿತ್ರ ಜೇಮ್ಸ್ ನಾಡಿನಾದ್ಯಂತ ಬಿಡುಗಡೆಗೊಂಡಿದೆ. ಜೊತೆಗೆ ಪುನೀತ್ 47ನೇ ವರ್ಷದ ಹುಟ್ಟುಹಬ್ಬದ ದಿನದಂದೇ ಚಿತ್ರ ಬಿಡುಗಡೆಯಾಗಿರುವುದು ಮತ್ತೊಂದು ವಿಶೇಷವಾಗಿದೆ. ಜಿಲ್ಲೆಯ ಕೇಂದ್ರ ಸ್ಥಾನವಾದ ಮಂಡ್ಯದ ಸಂಜೆಯ ಚಿತ್ರಮಂದಿರದಲ್ಲಿ ಸಾಕ್ಷಾತ್ ಅಭಿಮಾನಿಗಳ ಜಾತ್ರೆಯೇ ಸೇರಿತು. ಮುಂಜಾನೆಯಿಂದಲೇ ಮಂಡ್ಯದ ಸಂಜೆಯ ಚಿತ್ರಮಂದಿರದ ಬಳಿ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಚಿತ್ರ ವೀಕ್ಷಣೆಗೆ ಕಾದಿದ್ದರು. ಚಿತ್ರಮಂದಿರದ ತುಂಬೆಲ್ಲ ಪುನೀತ್ ರಾಜ್‌ಕುಮಾರ್ ಅವರ ಬೃಹತ್ ಎತ್ತರದ ಕಟೌಟ್ಗಳು ರಾರಾಜಿಸಿದವು. ಅಭಿಮಾನಿಗಳು ಪಟಾಕಿ ಸಿಡಿಸಿ ಕೇಕ್ ಕತ್ತರಿಸಿ ಸಂಭ್ರಮಿಸಿದರು. ದಿನದ ಎಲ್ಲಾ ಟಿಕೆಟ್ಗಳು ಸೋಲ್ಡ್ ಆಗಿದ್ದವು. ಜೇಮ್ ಚಿತ್ರ ಕರ್ನಾಟಕ ಮಾತ್ರವಲ್ಲದೆ ಪ್ರಪಂಚದಾದ್ಯಂತ 5 ಭಾಷೆಯಲ್ಲಿ ಏಕಕಾಲಕ್ಕೆ ತೆರೆ ಕಂಡಿದ್ದು, ಪುನೀತ್ ರವರು ಯೋಧನ ಪಾತ್ರದಲ್ಲಿ ವಿಶೇಷ ಗೆಟಪ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಚಿತ್ರದಲ್ಲಿ ರಾಘವೇಂದ್ರ ರಾಜ್‌ಕುಮಾರ್ ಹಾಗೂ ಶಿವರಾಜ್‌ಕುಮಾರ್ ಅವರು ಸಹ ಅಭಿನಯಿಸಿದ್ದು, ಪುನೀತ್ ಅಭಿನಯಕ್ಕೆ ಶಿವರಾಜ್‌ಕುಮಾರ್ ಅವರು ದನಿ ನೀಡಿರುವುದು ವಿಶೇಷವಾಗಿದೆ. ಮದ್ದೂರು ತಾಲೂಕಿನ ಗಡಿ ಭಾಗದಲ್ಲಿರುವ ಗೌಡಗಿರಿ ಗ್ರಾಮದ ಶ್ರೀ ಚಾಮುಂಡೇಶ್ವರಿ ಬಸವಪ್ಪ ಪುಣ್ಯಕ್ಷೇತ್ರದಲ್ಲಿ ಗುರುವಾರ ಪವಾಡ ಶ್ರೀ ಬಸವಪ್ಪನವರ ಗಣಾರಾಧನೆ ಹಾಗೂ ನೂತನ ಬಸವಪ್ಪನವರ ಪಟ್ಟಾಭಿಷೇಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಕ್ಷೇತ್ರದ ಧರ್ಮದರ್ಶಿ ಡಾಕ್ಟರ್ ಮಲ್ಲೇಶ್ ಗುರುಜಿ ತಿಳಿಸಿದರು. ಕ್ಷೇತ್ರದಲ್ಲಿ ನೆಲೆಸಿದ್ದ ಪವಾಡ ಬಸವಪ್ಪನವರು ಕಳೆದ ಮಾರ್ಚ್ 6ರಂದು ಶಿವೈಕ್ಯರಾಗಿದ್ದು, ಅವರ ಗಣಾರಾಧನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಗಣಾರಾಧನೆ ಪ್ರಯುಕ್ತ ಕ್ಷೇತ್ರದಲ್ಲಿ ಮುಂಜಾನೆಯಿಂದಲೇ ವಿವಿಧ ಪೂಜಾ ಕಾರ್ಯಕ್ರಮಗಳು ನಡೆದವು. ಹಲವು ಧರ್ಮಗುರುಗಳ ನೇತೃತ್ವದಲ್ಲಿ ಕ್ಷೇತ್ರಕ್ಕೆ ಆಗಮಿಸಿದ ನೂತನ ಬಸವಪ್ಪನವರಿಗೆ ಪಟ್ಟಾಭಿಷೇಕ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ಮಲ್ಲೇಶ್ ಗುರುಜಿರವರು, ಕ್ಷೇತ್ರ ಪಾಲಕರಾಗಿದ್ದ ಬಸವಪ್ಪನವರು ಶಿವೈಕ್ಯರಾಗಿ 11 ದಿನಗಳು ಕಳೆದ ಹಿನ್ನೆಲೆಯಲ್ಲಿ ಗಣಾರಾಧನೆ ಹಮ್ಮಿಕೊಳ್ಳಲಾಗಿದೆ. ನಡೆದಾಡುವ ದೈವವಾಗಿ ಗುರುತಿಸಿಕೊಂಡಿದ್ದರು. ಅದರ ಉತ್ತರಾಧಿಕಾರಿಯಾಗಿ ಮತ್ತೊಂದು ಬಸವನನ್ನ ನೇಮಿಸಲಾಗಿದೆ. ನಡೆದಾಡುವ ದೈವವಾಗಿ
ಪ್ರತಿಯೊಬ್ಬರ ಭಕ್ತರಿಗೆ ಆರಾಧ್ಯ ದೈವನಾಗಿದ್ದಂಥ ಒಬ್ಬ ಬಸವಪ್ಪನವರು. ಮತ್ತು ಶ್ರೀಕ್ಷೇತ್ರದಲ್ಲಿ ಇವತ್ತು ವಿಶ್ವದಲ್ಲಿ ಅತಿ ಎತ್ತರವಾದಂಥ ಪಂಚಲೋಹದ ಒಂದು ಮೂರ್ತಿ, ಹೆಗ್ಗಳಿಕೆಗೆ ಪಾತ್ರವಾಗಿರುವಂಥ ಒಂದು ಮೂರ್ತಿಲಿ ಆ ಬಸವಪ್ಪನವರ ಒಂದು ಬಹಳ ಒಂದು ಶ್ರಮ ಈ ಕ್ಷೇತ್ರಕ್ಕೆ ಅಮರವಾಗಿರುವಂಥದ್ದು. ಇವತ್ತು ಲಿಂಗೈಕ್ಯವಾಗಿ 11 ದಿನ ಆಗದೆ ಮತ್ತು ಅವರ ಉತ್ತರಾಧಿಕಾರಿಯಾಗಿ ಮತ್ತೊಂದು ಬಸವಪ್ಪನವರು ಬಿಡಬೇಕು ಅಂತ ಒಂದು ಪ್ರೇರೇಪಣೆ ಮೇಕರಿಗೆ ಅವರ 11 ದಿನದ ಕಾರ್ಯ ಮತ್ತು ಉತ್ತರಾಧಿಕಾರಿಯಾಗಿ ನೇಮಕ ಮಾಡುವಂಥ ಎರಡು ಉದ್ದೇಶದಿಂದ ಇವತ್ತು ಅವರ ಕಾರ್ಯವನ್ನು ನಡೆಸ್ತಾ ಇರುವಂಥ ಒಂದು ಉದ್ದೇಶ ಆಗಿದೆ. ಶ್ರೀ ಗೌಡಗೆರೆ ಚಾಮುಂಡೇಶ್ವರಿಯ ಕ್ಷೇತ್ರಪಾಲಕನಾಗಿ ಬಸವಪ್ಪನು ಇಂದಿನಿಂದ ಆಗಮನ ಆಗಿದ್ದಾನೆ. ಅವರಿಗೆ ಹೂವಿನ ದೀಕ್ಷೆ ನೀಡಿ ಇಂದು ಅಮ್ಮನ ಕೃಪೆಯಿಂದ ಬಸವಪ್ಪನ ದೀಕ್ಷೆ ಮತ್ತೆ ಒಂದು ಮುದ್ರೆ ಹಾಕುವ ದೀಕ್ಷೆ ಇರುತ್ತೆ. ಸದ್ಯಕ್ಕೆ ಈಗ ಕ್ಷೇತ್ರಪಾಲಕನಾಗಿ ಹೂವಿನ ದೀಕ್ಷೆ ಪಡೆದು ಈ ಕ್ಷೇತ್ರದ ಕಾರ್ಯ ಅಭಿವೃದ್ಧಿ ಅವನ ಭಾರದಲ್ಲೇ ಇರುತ್ತೆ ಅಂತ ತಮ್ಮ ಮೂಲಕ ತಿಳಿಸ್ತೀನಿ. ಮದ್ದೂರು ತಾಲೂಕಿನ ಭಾರತೀನಗರದ ಶ್ರೀಮತಿ ಪದ್ಮಾ ಜಿ ಮಾದಿಗೌಡ ಪ್ರತಿಷ್ಠಾನದ ವತಿಯಿಂದ 8ನೇ ವರ್ಷದ ಪದ್ಮಾ ಜಿ ಮಾದಿಗೌಡ ಮಹಿಳಾ ಸೇವಾ ಪ್ರಶಸ್ತಿ ಪ್ರದಾನ ಹಾಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಮಾರ್ಚ್ 19 ಶನಿವಾರ ಬೆಳಿಗ್ಗೆ 10:30 ಗಂಟೆಗೆ ಭಾರತಿ ಕಾಲೇಜು ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಪ್ರತಿಷ್ಠಾನದ ಅಧ್ಯಕ್ಷರಾದ ಬಿಎಂ ನಂಚೇಗೌಡ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿಎಂ ನಂಜೇಗೌಡ ಅವರು, ದಿವಂಗತ ಮಾದೇಗೌಡರ ಸಾಧನೆಯ ಹಿಂದೆ ಅಗೋಚರ ಶಕ್ತಿಯಾಗಿ ಕೆಲಸ ಮಾಡಿದ ಪದ್ಮ ಮಾದೇಗೌಡ ಹೆಸರಿನಲ್ಲಿ 2014 ಇಲ್ಲಿಯವರೆಗೆ 7 ಮಂದಿ ಸಾಧಕರಿಗೆ ಪ್ರಶಸ್ತಿ ನೀಡಲಾಗಿದೆ. ಈ ಬಾರಿ ನಾಡಿನ ಸುಪ್ರಸಿದ್ಧ ಗಾಯಕರಾದ ಸಂಗೀತ ಕಟ್ಟಿದವರಿಗೆ 25,000 ರೂಪಾಯಿ ನಗದು ಮತ್ತು ಪ್ರಶಸ್ತಿ ಫಲಕವನ್ನು ನೀಡಿ ಗೌರವಿಸಲಾಗುವುದು ಎಂದರು. ಹದಿನಾರರಲ್ಲಿ ಭಾನುಮಸ್ತಕ ಲೇಖಕಿ ಹಾಸನ್, 17 ಸಾರಮರದ ತಿಮ್ಮಕ್ಕ ಪರಿಸರ ಪ್ರೇಮಿ, 18 ಶ್ರೀಮತಿ ಭಾರತಿ ಕೆಎಸ್ ಸಾರ್ವಜನಿಕ ಆಡಳಿತ ಸೇವೆ, 2019 ಬಿ ಜಯಶ್ರೀ ಹಿರಿಯ ರಂಗಕಲಾವಿದೆ ಕೊಟ್ಟಿದ್ದೀವಿ, 2021 ಶ್ರೀಮತಿ ಕವಿತಾ ಮಿಶ್ರಾ ಪ್ರಗತಿಪರ ರೈತ ಮನೆ ಕೊಟ್ಟಿದ್ದೀವಿ. ಈ ಸರಿ ನಾವು ಸಂಗೀತ ದಿಗ್ಗಜ ಲತಾ ಮಂಗೇಶ್ವರ್ ಅವರು ಏನೂ ಓದ್ದೇನೆ ಸಂಗೀತ ಕ್ಷೇತ್ರದಲ್ಲಿ 36,000 ಹಾಡುಗಳನ್ನು ಹಾಡಿದಂಥ ಸಂಗೀತ ಕ್ಷೇತ್ರಕ್ಕೆ ಏನಾದರೂ ಒಂದು ಕೊಡುಗೆ ನಾವು ಯಾಕೆ ಕೊಡಬಾರ್ದು ಸಂಗೀತ ಕ್ಷೇತ್ರಕ್ಕೆ ಎನ್ನುವ ಒಂದು ದೃಷ್ಟಿಯಿಂದ ನಮ್ಮ ಆಯ್ಕೆ ಸಮಿತಿಯವರು ಈ ಸರಿ ಸಂಗೀತ ಕಟ್ಟಿಯವರನ್ನು ಆಯ್ಕೆ ಮಾಡಿದ್ದಾರೆ. ಗೋಷ್ಠಿಯಲ್ಲಿ ಮಾ ರಾಮಕೃಷ್ಣ, ಎಂ ರಾಜಣ್ಣ, ಶ್ರುತಿ, ಗೀತಾ, ಶ್ವೇತಾ ಉಪಸ್ಥಿತರಿದ್ದರು. ಪುನೀತ್ ರಾಜ್ಕುಮಾರ್ ನಟಿಸಿರುವ ಜೇಮ್ಸ್ ಚಲನಚಿತ್ರ ಬಿಡುಗಡೆ ಹಿನ್ನೆಲೆಯಲ್ಲಿ ಪಾಂಡವಪುರ ಪಟ್ಟಣದ ಲಾಲ್ ಬಹದ್ದೂರ್ ಚಿತ್ರಮಂದಿರದಲ್ಲಿ ಪುನೀತ್ ಅಭಿಮಾನಿಗಳು ಫ್ಲೆಕ್ಸ್ಗಳಿಗೆ ಪುಷ್ಪಾರ್ಚನೆ ಸಲ್ಲಿಸಿ ಹಾಲು ಅಭಿಷೇಕ ನೆರವೇರಿಸಿದರು. ಜೊತೆಗೆ ಪುನೀತ್ಗೆ ಜೈಕಾರ ಕೂಗುತ್ತಾ ಚಿತ್ರ ವೀಕ್ಷಿಸಿದ ಅಭಿಮಾನಿಗಳಿಗೆ ಬೆಳಗ್ಗಿನ ಉಪಹಾರ ವ್ಯವಸ್ಥೆ ಮಾಡಿದರು. ಪಾಂಡವಪುರ ಪಟ್ಟಣದ ಲಾಲ್ ಬಹದ್ದೂರ್ ಚಿತ್ರಮಂದಿರದಲ್ಲಿ ಪುನೀತ್ ಭಾವಚಿತ್ರವುಳ್ಳ ಫ್ಲೆಕ್ಸ್ಗಳು ರಾರಾಜಿಸಿದ್ದವು. ಬೆಳಗ್ಗೆಯಿಂದಲೇ ಪುನೀತ್ ಅಭಿಮಾನಿಗಳು ಚಿತ್ರ ವೀಕ್ಷಿಸಿ ನಗು ನಗುತ್ತಲೇ ಪುನೀತ್ ನೆನೆದು ಸಂಭ್ರಮಿಸಿದರು. ಬೆಳಿಗ್ಗೆ 7 ಪ್ರಥಮ ಶೋ ಆರಂಭವಾದಾಗ ಮಹಿಳೆಯರು ಮಕ್ಕಳೊಂದಿಗೆ ಕುಟುಂಬ ಸಮೇತ ಅಭಿಮಾನಿಗಳು ಪುನೀತ್ ರಾಜ್ಕುಮಾರ್ ಅವರ ಜೇಮ್ ಚಿತ್ರ ವೀಕ್ಷಿಸಿ ಸಿಳ್ಳೆ ಚಪ್ಪಾಲೆ ಹೊಡೆದು ಖುಷಿಪಟ್ಟರು. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ತಳಗುವಾದಿ ಕೃಷಿ ಪತ್ತಿನ ಸಹಕಾರ ಸಂಘ ಆಡಳಿತ ಮಂಡಳಿಯನ್ನ ವಜಾಗೊಳಿಸಬೇಕೆಂದು ಸಿಪಿಐಎಂನ ಕೃಷ್ಣೇಗೌಡ ಮತ್ತು ಇತರರು ಹೇಳುತ್ತಿರುವುದು ಪ್ರಜಾಸತ್ತಾತ್ಮಕ ವಿರೋಧಿಯಾಗಿದೆ. ಪ್ರಜಾಸತ್ತಾತ್ಮಕವಾದ ರೀತಿಯಲ್ಲಿ ಜನರಿಂದ ಆಯ್ಕೆಯಾದ ಆಡಳಿತ ಮಂಡಳಿಯನ್ನ ಇಲ್ಲಸಲ್ಲದ ಸುಳ್ಳು ಆರೋಪಗಳನ್ನ ಮಾಡಿ ವಜಾಗೊಳಿಸಬೇಕೆಂಬುದು ಖಂಡನೀಯವಾಗಿದೆ ಮತ್ತು ಪ್ರಜಾಸತ್ತಾತ್ಮಕತೆಯನ್ನ ದುರ್ಬಲಗೊಳಿಸಲು ಮಾಡುತ್ತಿರುವ ಕುತಂತ್ರವಾಗಿದೆ ಎಂದು ಸಂಘದ ಸದಸ್ಯರಾದ ಸುರೇಶ್ ತಿಳಿಸಿದರು. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸುರೇಶ್ ರವರು, ಜನವರಿ ತಿಂಗಳಿನಲ್ಲಿ ರೈತರ ಸಾಲ ಮನ್ನಾ ನವೀಕರಿಸಲಾಗದೆ ರೈತರಿಗೆ ಆಡಳಿತ ಮಂಡಳಿಯು ಅನ್ಯಾಯ ಮಾಡುತ್ತಿದೆ ಎಂದು ಸುಳ್ಳು ಆರೋಪ ಮಾಡುತ್ತಿದ್ದಾರೆ. ಬೆಳೆ ಸಾಲ ಮರುಪಾವತಿ ಮಾಡುವಂತೆ ರೈತರಿಗೆ ನೋಟಿಸ್ ನೀಡಲಾಗಿದೆ, ಆದರೆ ಯಾವುದೇ ರೈತರು ಸಾಲ ಮರುಪಾವತಿ ಮಾಡಿರುವುದಿಲ್ಲ. ಆದರೂ ಆಡಳಿತ ಮಂಡಳಿಯು ರೈತರನ್ನು ನಿರ್ಲಕ್ಷಿಸದೆ ನಷ್ಟವಾಗದಂತೆ ರೈತರ ಹಿತ ಕಾಪಾಡಲು ರೈತರ ಬೆಳೆ ಸಾಲವನ್ನು ನವೀಕರಿಸಲು ಕ್ರಮ ಕೈಗೊಂಡಿದೆ. ಮಾಜಿ ಸಿಇಒ ರಮೇಶ್ ರವರು ಅಕ್ರಮ ಎಸಗಿದ ಹಿನ್ನೆಲೆಯಲ್ಲಿ ಅವರನ್ನು ಅಮಾನತು ಮಾಡಲಾಗಿದೆ ಎಂದು ವಿವರಿಸಿದರು.
ರಿನಿವಲ್ ಮಾಡಬೇಕು. ನಾವು ಕೂಡ ಎಲ್ಲ ಆಡಳಿತ ಮಂಡಳಿಯವರು ಹೋರಾಟ ಮಾಡ್ತಾ ಇದ್ದಾರೆ. ಅದಕ್ಕೆ ಯಾರೂ ಕೂಡ ನಮ್ಮ ವಿರುದ್ಧವಾಗಿ ಅಪಪ್ರಚಾರ ಮಾಡ್ತಾ ಇರುವಂತ ವಿಚಾರಕ್ಕೆ ಯಾರೂ ಕೂಡ ತಲೆ ಕೆಡಿಸ್ಕೋಬೇಡಿ. ಅದನ್ನ ನಾವು ಮಾಡಬೇಕು ಅಂತ ನಾವು ಪ್ರಯತ್ನದಲ್ಲಿ ಬಹಳ ಪ್ರಯತ್ನ ಮಾಡಿ ನಾವು ಕೂಡ ಅದನ್ನ ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರ ತಾವ್ಯಾರು ದುತಿಗಡದಾಗ ಮತ್ತೆ ಶಿವ ನಮ್ಮಲ್ಲಿ ಇದ್ರು, ಶಿವ ರಮೇಶ್ ಅವರಿದ್ರು. ರಮೇಶ್ ಅವರನ್ನ ಇವಾಗ ಅಮಾನತ್ತಲ್ಲಿಟ್ಟಿದ್ದೇವೆ. ಹಾಗಾಗಿ ಹೊಸ ಸೆಕ್ರೆಟರಿ ಅವರು ನಮಗೆ ಪ್ರಭಾವಿ ಕೂಡ ಕೊಟ್ಟಿದ್ದೇವೆ, ನಮ್ಮ ಬಾಡಿಯಿಂದ ಮಾಡಿದ್ದೇವೆ. ಅವರು ಕೂಡ ಶಿವ ರಮೇಶ್ ಅವರು ನಮ್ಮಲ್ಲಿ ಬೀಗ ಹಾಕೊಂಡು ಹೊರಟೋಗಿದ್ದಾರೆ ಸೊಸೈಟಿನ. ಅದ ತೆಗೆದ ತಕ್ಷಣ ನಾವು ಎಲ್ಲ ರೈತ ವರ್ಗದವರು ಕೂಡ ನಾವು ಅನುಕೂಲ ಮಾಡಿಕೊಡೋಕೆ ನಾವು ರೆಡಿ ಇದ್ದೇವೆ. ಗೋಷ್ಠಿಯಲ್ಲಿ ಅಧ್ಯಕ್ಷರಾದ ಚೌಡಯ್ಯ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಟಿಸಿರುವ ಜೇಮ್ಸ್ ಚಿತ್ರಕ್ಕಾಗಿ ಕಾದಿದ್ದ ಅಭಿಮಾನಿಗಳು ನಾಗಮಂಗಲ ಪಟ್ಟಣದ ವೆಂಕಟೇಶ್ವರ ಥಿಯೇಟರ್ ಮುಂದೆ ಪುನೀತ್ ಕಟೌಟ್ಗಳು ರಾರಾಜಿಸುತ್ತಿದ್ದವು. ಕೆಆರ್ಪೇಟೆ ತಾಲೂಕು ಕಚೇರಿಯ ಉಪತಹಸೀಲ್ದಾರ್ ಲಕ್ಷ್ಮೀಕಾಂತ್ ಅವರು ಸ್ಥಳಕ್ಕೆ ದೌಡಾಯಿಸಿ ಬಡ ಕುಟುಂಬದ ಸದಸ್ಯರುಗಳಿಗೆ ಸಮವಸ್ತ್ರ ಹೊದಿಕೆ ಅಗತ್ಯ ಸಾಮಗ್ರಿಗಳನ್ನು ತಮ್ಮ ವೈಯಕ್ತಿಕವಾಗಿ ನೀಡುವುದರ ಮೂಲಕ ಪ್ರಾಮಾಣಿಕತೆ ಮೆರೆದರು. ಅಧಿಕಾರಿ ಲಕ್ಷ್ಮೀಕಾಂತ್ ಅವರ ಸಮಾಜಮುಖಿ ಕಾರ್ಯಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಶ್ಲಾಘನೀಯ ಮಹಾಪೂರವೇ ಕಂಡುಬಂದವು. ಜಲ್ಲಿಕಲ್ಲು ತುಂಬಿದ್ದ ಟಿಪ್ಪರ್ ಗಾಡಿಯೊಂದು ಮದ್ದೂರಿನ ಎಲ್ಐಸಿ ಮುಂಭಾಗವಿರುವ ಪ್ಲೇಓವರ್ ಕಂಬಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಬೆಂಕಿ ಹೊತ್ತಿಕೊಂಡು ಡ್ರೈವರ್ ಸ್ಥಳದಲ್ಲೇ ಸುಟ್ಟು ಕರಕಲಾದ ಘಟನೆ ಜರುಗಿದೆ. ಹಾಸನದ ದಿನೇಶ್ ಎಂಬುವರೇ ಸಾವಿಗೀಡಾಗಿದ್ದ ವ್ಯಕ್ತಿಯಾಗಿದ್ದು ಆತನ ದೇಹವನ್ನ ಮದ್ದೂರಿನ ಅಗ್ನಿಶಾಮಕ ದಳದ ಪೊಲೀಸರು ಸ್ಥಳೀಯ ಆಸ್ಪತ್ರೆಗೆ ರವಾನಿಸಿದರು. ಅಪಘಾತದ ತೀವ್ರತೆಗೆ ಟಿಪ್ಪರ್ ಗಾಡಿ ಸಂಪೂರ್ಣವಾಗಿ ಜಖಮಗೊಂಡಿದ್ದು ಇದರಿಂದ ಬೆಂಕಿಯ ಕೆನ್ನಾಲಿಗೆ ಆ ಭಾಗದಲ್ಲಿ ಆವರಿಸಿಕೊಂಡಿತು. ಈ ಸಂಬಂಧ ಮದ್ದೂರಿನ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಾಜ್ಯದಲ್ಲಿ 3 ಕೃಷಿ ವಿರೋಧಿ ಕಾನೂನುಗಳನ್ನು ವಾಪಸ್ಸು ಪಡೆಯಲು ಆಗ್ರಹಿಸಿ ಸಂಯುಕ್ತ ಹೋರಾಟ ಕರ್ನಾಟಕ ಇದೇ 21ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಬೆಂಗಳೂರು ಚಲೋ ಮತ್ತು ಪರ್ಯಾಯ ಜನಾಧಿವೇಶನ ಕಾರ್ಯಕ್ರಮ ನಡೆಯಲಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಬಡಗಲಪುರ ನಾಗೇಂದ್ರ ತಿಳಿಸಿದರು. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಬಡಗಲಪುರ ನಾಗೇಂದ್ರರವರು, ರಾಜ್ಯ ಸರ್ಕಾರ ಎಂಎಸ್ಪಿ ಖಾತ್ರಿ ಮಾಡಬೇಕು, ರಾಗಿ ಜೋಳ ಭತ್ತವನ್ನು ಯಾವುದೇ ಮಿತಿಯಿಲ್ಲದೆ ಖರೀದಿ ಕೇಂದ್ರಗಳ ಮೂಲಕ ಖರೀದಿಸಬೇಕು, ವಿದ್ಯುತ್ ಬಿಲ್ಅನ್ನ ಖಾಸಗೀಕರಣ ಮಾಡಬಾರದು ಎಂದು ಆಗ್ರಹಿಸಿ ಅಂದು 10 ಗಂಟೆಗೆ ಬೃಹತ್ ಸಮಾವೇಶವನ್ನು ಬೆಂಗಳೂರಿನಲ್ಲಿ ಆಯೋಜಿಸಲಾಗಿದ್ದು 15,000 ಮಂದಿ ರೈತರು ಆಗಮಿಸಲಿದ್ದಾರೆ ಎಂದರು. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ನಿರ್ದೇಶನ ಮೇರೆಗೆ ತಂದಂತಹ ಕಾಯ್ದೆಗಳನ್ನು ಎರಡನೇದು MSP ಖಾತ್ರಿ ರಾಜ್ಯ ಸರ್ಕಾರವೇ ಮಾಡಬಹುದಾದಂಥ ಅವಕಾಶಗಳು ಕಾನೂನಾತ್ಮಕವಾಗಿದೆ ಮತ್ತು ಆರ್ಥಿಕವಾಗೂ ಕೂಡ ಸಾಧ್ಯತೆ ಇದೆ. ಅದರಲ್ಲಿ MSPಯ ಖಾತ್ರಿನೂ ಕೂಡ ರಾಜ್ಯ ಸರ್ಕಾರವೇ ಮಾಡಬೇಕು ಅಂತ ಮತ್ತೊಂದು ಆಗ್ರಹ. ಇವುಗಳನ್ನ ಇಟ್ಕೊಂಡು ಈ ರಾಜ್ಯದ ಮೂಲೆ ಮೂಲೆಯಿಂದ ರೈತ ದಲಿತ ಕಾರ್ಮಿಕ ಮಹಿಳೆ ವಿದ್ಯಾರ್ಥಿ ಯುವಜನ ಸಂಘಟನೆಗಳು ಅವತ್ತು ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಒಂದು ಬೃಹತ್ ಅಧಿವೇಶನವನ್ನು ಮಾಡ್ತೇವೆ. 60,000-70,000 ಸೇರಬೇಕು ಅನ್ನುವಂಥ ಸಾಧ್ಯತೆಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೋ. ಬೆಂಗಳೂರಲ್ಲಿ ಮೆರವಣಿಗೆ ನಿಷೇಧ ಆಗಿದೆ, ಅದರಿಂದ ರಿಸ್ಟ್ರಿಕ್ಷನ್ ಮಾಡ್ಕೊಂಡು 10,000-15,000 ಜನ ಸೇರಬೇಕು ಅಂತ ಹೇಳಿ ಒಂದು ತೀರ್ಮಾನ ತಗೊಂಡು ಅವತ್ತು ಅಧಿವೇಶನವನ್ನು ಬಹಳ ಕರ್ನಾಟಕದಲ್ಲಿ ಇದು ಮುನ್ನೋಟ ರೈತರು ಸಮಸ್ಯೆಗಳ ಬಗ್ಗೆ ಶಾಶ್ವತ ಪರಿಹಾರ ಕಂಡಿಡಲೇಬೇಕು ಪ್ರಭುತ್ವ. ಗೋಷ್ಠಿಯಲ್ಲಿ ಕೆಂಪುಗೌಡ, ಮಧುಸೂದನ್, ಗೋವಿಂದಗೌಡ ಉಪಸ್ಥಿತರಿದ್ದರು. ಪಾಂಡವಪುರ ಪಟ್ಟಣದಲ್ಲಿರುವ ಕಾವೇರಿ ನೀರಾವರಿ ನಿಗಮದ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಕಚೇರಿಗೆ ಮುತ್ತಿಗೆ ಹಾಕಿದ ಶ್ರೀರಂಗಪಟ್ಟಣ ತಾಲೂಕಿನ ನೆಲಮನೆ ಗ್ರಾಮದ ರೈತರು, ನಮ್ಮ ಭಾಗಕ್ಕೆ ವಿಶ್ವೇಶ್ವರಯ್ಯ ನಾಲೆ ನೀರು ನೆಲಮನೆ ಹನುಮಂತನಗರ ಬಲ್ಲೇನಹಳ್ಳಿ ಗ್ರಾಮದ ಉಪನಾಲೆಗೆ ನೀರು ಹರಿಯುತ್ತಿಲ್ಲ ಎಂದು ಆರೋಪಿಸಿ ಅಧಿಕಾರಿ ವಿಶ್ವನಾಥ್ ಅವರಿಗೆ ತೀವ್ರ ತರಾಟೆಗೆ ತೆಗೆದುಕೊಂಡು ಕಷ್ಟಪಟ್ಟು ಬೆಳೆದಿರುವ ಬೆಳೆಗಳು ಒಣಗುತ್ತಿವೆ, ರೈತರು ಸಾಮೂಹಿಕವಾಗಿ ವಿಶ್ವೇಶ್ವರಯ್ಯ ನಾಲಿಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ ಎಂದು ಎಚ್ಚರಿಸಿದರು. ಅಧಿಕಾರಿಗಳಿಗೆ
ಶ್ರೀರಂಗಪಟ್ಟಣ ತಾಲೂಕಿನ ನೆಲೆಮನೆ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದ ವಿಶ್ವೇಶ್ವರಯ್ಯ ಉಪನಾಲೆಯಲ್ಲಿ ಮರದ ಕೊಂಡು ಬಿದ್ದು ಮುಂದಿನ ಭಾಗಕ್ಕೆ ಸಮರ್ಪಕವಾಗಿ ನೀರು ಹರಿಯುತ್ತಿಲ್ಲ. ನೀರು ಇಲ್ಲದೆ ಬೆಳೆ ಒಣಗುತ್ತಿದೆ. ನೀರು ಹರಿಯುವಂತೆ ಮಾಡಿ ಎಂದು ಬೇಡಿಕೊಂಡರೂ ಪ್ರಯೋಜನವಾಗಿಲ್ಲ. ನಮಗೆ ನೀರು ಕೊಡಿ, ಇಲ್ಲ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಸರ್ಕಾರ ಹೇಳ್ತದೆ ರೈತರಿಗೆ ಬಿರಣಿಕೆ ಬಿರಣಿ ತುದಿಲ್ಲ ಎಲ್ಲ ಮಾಹಿತಿ ಸಿಗಬೇಕು ಅಂತಾರೆ. ಇವರಿಗೆ ಫೋನ್ ಮಾಡ್ತೀವಿ ನಾವು, ಒಂದು ಅಳತೆ ಮಾಡಿ ಇವರು ಬರೋಕ್ಕೆ ಫೋನ್ ಎತ್ತಿಕ್ಕಿಲ್ಲ. ಎಷ್ಟು ಬಿಸಿ ಬಂದ್ರೆ ಸರ್ 2 ಗಂಟೆ ಬರೀ ಬಿಸಿ ಮಂಡ್ಯ ಜಿಲ್ಲೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಆತ್ಮಹತ್ಯೆ ಇಲ್ಲಿವರೆಗೂ ಯಾವ್ದು ನಡೀತಾ ಇಲ್ಲ. ಈ ಸೀನ್ ಈ ಪಾಂಡವಪ್ಪ ತಾಲೂಕು ಇಂಜಿನಿಯರ್ ಆಫೀಸಿಂದ ಸ್ಟಾರ್ಟ್ ಆಯ್ತು. ಆ ಮಾತ ಮಟ್ಟ ಇದೆ ಅಂತ ಕಾಣ್ತದೆ ನಮ್ಗೆ. ನನ್ ನೋಡಿ ವಾತಾವರಣ ಶ್ರೀರಂಗಪಟ್ಟಣ ತಾಲೂಕಿನ ಬಾಬರಾಯನಕೊಪ್ಪಲು ಗ್ರಾಮದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 47ನೇ ವರ್ಷದ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಶ್ರೀರಂಗಪಟ್ಟಣ ತಾಲೂಕಿನ ಬಾಬುರಾಯನಕೊಪ್ಪಲು ಗ್ರಾಮದ ಬೆಂಗಳೂರು ಮಂಗಳೂರು ಮೈಸೂರು ಹೆದ್ದಾರಿ ಪಕ್ಕದ ಭುವನೇಶ್ವರಿ ಮಿಲಿಟರಿ ಬೋರ್ಡ್ ಎದುರು ಪುನೀತ್ ರಾಜ್ಕುಮಾರ್ ಅವರ ಕಟೌಟ್ ನಿಲ್ಲಿಸಿ ಗುಲಾಬಿ ಹಾರ ಹಾಕಿ ಪೂಜೆ ಸಲ್ಲಿಸಿದರು. ಹೋಟೆಲ್ ಮಾಲೀಕ ಬಿಎಸ್ ಸುರೇಶ್ ರವರು ಕೇಕ್ ಕತ್ತರಿಸಿ ನೆರೆದಿದ್ದವರು ಎಂಟಿ ಸಂಭ್ರಮ ಆಚರಿಸಿದರು. ಅನ್ನ ಸಂತರ್ಪಣೆ ಕೂಡ ನಡೆಯಿತು. ಯುವ ಮುಖಂಡ ಸಾಗರ್ ಸೇರಿದಂತೆ ಬಾಬರಾಯನಕೊಪ್ಪಲು ಮತ್ತು ಕಿರಂಗೂರು ಗ್ರಾಮಗಳ 50ಕ್ಕೂ ಹೆಚ್ಚು ಮಂದಿ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಭಾಗವಹಿಸಿದ್ದರು. ಇವತ್ತು ಪುನೀತ್ ರಾಜ್ಕುಮಾರ್ ಅವರದು 47ನೇ ವರ್ಷದ ಹುಟ್ಟಿದ ಹಬ್ಬನ ನಾವು ಹೋಟ್ಲು ಕಡೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ತುಂಬ ಖುಷಿ ಆಗ್ತಾ ಇದೆ. ಮಂಡ್ಯ ತಾಲೂಕಿನ ಸಂತಕಸಲಗಿರಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಚೌಡೇಶ್ವರಿ ಅಮ್ಮನವರ ಸಿಡಿ ಉತ್ಸವವು ಅಪಾರ ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆಯಿತು. ಉತ್ಸವದ ಅಂಗವಾಗಿ ಚೌಡೇಶ್ವರಿ ಮೂರ್ತಿಯ ಭವ್ಯ ಮೆರವಣಿಗೆಯು ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ತಮಟೆ, ಡೋಲು ಕುಣಿತ, ಕೋಲಾಟ ಸೇರಿದಂತೆ ವಿವಿಧ ಜಾನಪದ ಪ್ರಕಾರಗಳು ಉತ್ಸವಕ್ಕೆ ಮೆರಗು ತಂದವು. ಭಕ್ತರು ತಮ್ಮ ಇಷ್ಟಾರ್ಥಗಳನ್ನು ಪೂರೈಸುವಂತೆ ದೇವಿಯಲ್ಲಿ ಹರಕೆ ಕಟ್ಟಿಕೊಂಡರು. ಮರಾಠಿ ದೇವಿಯ ಸಿಡಿ ಹಬ್ಬವು ಕಳೆದ 3-4 ವರ್ಷಗಳಿಂದ ಕೊರೋನಾ ಹಿನ್ನೆಲೆಯಲ್ಲಿ ತಡೆಯಲಾಗಿತ್ತು. ಈ ವರ್ಷ ತುಂಬ ವಿಜೃಂಭಣೆಯಿಂದ ಸುತ್ತಮುತ್ತ ಹತ್ತಹಳ್ಳಿ ಗ್ರಾಮಗಳೆಲ್ಲ ತುಂಬ ವಿಜೃಂಭಣೆಯಿಂದ ಆಚರಿಸಿಕೊಟ್ಟಿದ್ದರು. ಈ ವರ್ಷ ತುಂಬ ವಿಜೃಂಭಣೆಯಿಂದ ಭಕ್ತಾದಿಗಳು ತುಂಬ ಸೇರಿ ತುಂಬ ಅಚ್ಚುಕಟ್ಟಾಗಿ ಸಿಡಿ ಹಬ್ಬವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಮಂಡ್ಯ ಸೇರಿದಂತೆ ವಿವಿಧ ಭಾಗಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡಿದ್ದರು. ಎಂಡಿಸಿಸಿ ಬ್ಯಾಂಕ್ ಆಡಳಿತ ಮಂಡಳಿ, ಹಾಲಿ ನೌಕರರ ವರ್ಗ ಹಾಗೂ ನಿವೃತ್ತ ಸಿಬ್ಬಂದಿ ವರ್ಗದವರು ಒಗ್ಗೂಡಿ ಪಾಂಡವಪುರ ಪಟ್ಟಣದಲ್ಲಿರುವ ಎಂಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಬ್ಯಾಂಕ್ ಅಭಿವೃದ್ಧಿಗೆ ಶ್ರಮಿಸಿದ್ದ ಸಿ ಅಣ್ಣೇಗೌಡರಿಗೆ ಸನ್ಮಾನಿಸಿದರು. ಪಾಂಡವಪುರ ಪಟ್ಟಣದಲ್ಲಿರುವ ಹಿರಿಯ ಮುತ್ಸದ್ದಿ ಸಿ ಅಣ್ಣೇಗೌಡರ ನಿವಾಸಕ್ಕೆ ಭೇಟಿ ನೀಡಿದ ಎಂಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷರಾದ ಅಶೋಕ್, ನಿರ್ದೇಶಕರಾದ ಗುರುಸ್ವಾಮಿ, ಶಾದನಹಳ್ಳಿ ಚೆಲುವರಾಜು, ಪಾಲಹಳ್ಳಿ ಚಂದ್ರ ನೇತೃತ್ವದಲ್ಲಿ ಬ್ಯಾಂಕ್ ಸಿಬ್ಬಂದಿ ವರ್ಗ ಹಾಗೂ ನಿವೃತ್ತ ನೌಕರರು ಅಣ್ಣೇಗೌಡರ ಆರೋಗ್ಯ ವಿಚಾರಿಸಿ ಎಂಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಬಹಳ ಶಿಸ್ತಿನ ಆಡಳಿತ ನಡೆಸಿ ಬ್ಯಾಂಕ್ ಅಭಿವೃದ್ಧಿಗೆ ಸಹಕಾರಿಯಾಗಿದ್ದ ಅಣ್ಣೇಗೌಡರ ಆಡಳಿತ ಸೇವೆಯನ್ನು ಸ್ಮರಿಸಿಕೊಂಡರು. ಈ ಸಂದರ್ಭದಲ್ಲಿ ಪುರುಷೋತ್ತಮ ನಾಗರಾಜಮೂರ್ತಿ, ಬಲದೇವ್ ನಾಗರಾಜು ಹಾಜರಿದ್ದರು. ದೇಶದಾದ್ಯಂತ ಉಳ್ಳವರಿಗೆ ಮಾದರಿಯಾದ ದಿವಂಗತ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ದಿನದಂದೇ ನಾಯಕ ನಟನಾಗಿ ನಟಿಸಿರುವ ಜೇಮ್ಸ್ ಚಲನಚಿತ್ರ ಬಿಡುಗಡೆಗೊಂಡ ಹಿನ್ನೆಲೆಯಲ್ಲಿ ಅಪ್ಪು ಯೂತ್ ಬ್ರಿಗೇಡ್ ವತಿಯಿಂದ ಸಂಭ್ರಮಾಚರಣೆ ನಡೆಸಲಾಯಿತು. ಕೇರ್ಪೇಟೆ ಅಪ್ಪು ಯೂತ್ ಬ್ರಿಗೇಡ್ ವತಿಯಿಂದ ಪಟ್ಟಣದ ದುರ್ಗಾಭವನ್ ಸರ್ಕಲ್ನಿಂದ ನಗರದ ಹೃದಯ ಭಾಗವಾದ ಟಿಬಿ ಸರ್ಕಲ್ವರೆಗೆ ವಿವಿಧ ಸಾಂಸ್ಕೃತಿಕ ಕಲಾತಂಡದೊಂದಿಗೆ ಅಭಿಮಾನಿಗಳ ಆರಾಧ್ಯ ದೈವವೆಂದೇ ಗುರುತಿಸಿಕೊಂಡಿದ್ದ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರದೊಂದಿಗೆ ಮೆರವಣಿಗೆ ನಡೆಸಲಾಯಿತು. ಪಟ್ಟಣದ ಬಸವೇಶ್ವರ ಚಿತ್ರಮಂದಿರದ ಆವರಣದಲ್ಲಿ ಅಪ್ಪು ಅಭಿಮಾನಿಗಳಿಂದ ಬೃಹತ್ ಕೇಕ್ ಕತ್ತರಿಸುವ ಮೂಲಕ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಕ್ಷೀರಾಭಿಷೇಕ ರಕ್ತದಾನ ಶಿಬಿರ ಆಯೋಜಿಸಿ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು.
ಇತ್ತೀಚೆಗೆ ವಿದ್ಯಾರ್ಥಿನಿಯರು ಕಾಲೇಜಿಗೆ ಹಿಜಾಬ್ ಧರಿಸಿ ಬರಬಾರದು ಎಂದು ಉಡುಪಿಯ ವಿವಾದ ರಾಜ್ಯದಾದ್ಯಂತ ಭುಗಿಲೆದ್ದು ಸಂಘರ್ಷಗಳು ನಡೆದ ಹಿನ್ನೆಲೆಯಲ್ಲಿ ವಿವಾದ ರಾಜ್ಯದ ಉಚ್ಚ ನ್ಯಾಯಾಲಯದ ಮೆಟ್ಟಿಲೇರಿದ್ದು ಎರಡು ದಿನದ ಹಿಂದೆ ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರ ಕಡ್ಡಾಯವೆಂದು ತೀರ್ಪು ನೀಡಿದ ಹಿನ್ನೆಲೆಯಲ್ಲಿ ಧರ್ಮಗುರುಗಳು ಮತ್ತು ಕೆಲವು ಸಂಘಟನೆಗಳು ಆ ತೀರ್ಪಿನ ವಿರುದ್ಧ ಕರ್ನಾಟಕ ಬಂದ್ಗೆ ಕರೆ ನೀಡಿದ್ದು ಹಿಜಾಬ್ ಪರ ಪ್ರತಿಭಟನೆ ನಡೆಸಿ ನಾಗಮಂಗಲದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಒಂದು ಕೋಮಿನ ಜನ ತಮ್ಮ ವ್ಯಾಪಾರ ವಹಿವಾಟು ನಡೆಸುವುದಿಲ್ಲವೆಂದು ನಿರ್ಧರಿಸಿದ್ದು ಮಂಡ್ಯ ಮತ್ತು ಮೈಸೂರು ರಸ್ತೆಯ ಒಂದು ಕೋಮಿನ ಜನರ ಅಂಗಡಿ ಬಾಗಿಲು ಮುಚ್ಚಿದ್ದವು. ಒಂದೆರಡು ಟೀ ಅಂಗಡಿಗಳು ತೆರೆದಿದ್ದು ಬಿಟ್ಟರೆ ಸಂಪೂರ್ಣ ಎರಡು ರಸ್ತೆಯ ವಹಿವಾಟು ಸ್ಥಗಿತಗೊಂಡಿತು. ಒಂದು ಕೋಮಿನ ಜನ ಹೂವಿನ ವ್ಯಾಪಾರವನ್ನು ಆಶ್ರಯಿಸಿದ್ದು ಆ ಅಂಗಡಿಗಳು ಮಾತ್ರ ಬಾಗಿಲು ತೆರೆದಿದ್ದವು. ಪೊಲೀಸರು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪಟ್ಟಣದಾದ್ಯಂತ ಗಸ್ತು ತಿರುಗುತ್ತಿದ್ದರು. ಮಂಡ್ಯ ನಗರದಲ್ಲಿ ಅಸಂಘಟಿತರಾಗಿರುವ ಟೈಲರ್ಸ್ ವೃತ್ತಿ ಬಾಂಧವರನ್ನ ಸಂಘಟಿಸುವ ಸಲುವಾಗಿ ಸರ್ಕಾರದಿಂದ ಸಿಗುವ ಸವಲತ್ತನ್ನ ಆರ್ಥಿಕವಾಗಿ ಹಿಂದುಳಿದಿರುವ ಟೈಲರ್ಸ್ಗಳಿಗೆ ತಲುಪಿಸಲು ಸಹಾಯಕವಾಗಿರುವಂತೆ ಸಂಘವನ್ನ ಕಟ್ಟಲು ಕೆಲ ದಿನಗಳ ಹಿಂದೆ ನಗರದ ವಿಠಲ ಸಮುದಾಯ ಭವನದಲ್ಲಿ ಹಲವಾರು ಟೈಲರ್ಸ್ ವೃತ್ತಿ ಬಾಂಧವರು ಸೇರಿ ಪೂರ್ವಭಾವಿ ಸಭೆಯನ್ನ ಆಯೋಜಿಸಿದ್ದು ಸಭೆಯಲ್ಲಿ ಒಮ್ಮತವಾಗಿ ಮಂಡ್ಯ ನಗರ ವ್ಯಾಪ್ತಿಯ ಟೈಲರ್ಸ್ ಅಸೋಸಿಯೇಷನ್ ಸ್ಥಾಪಿಸಲು ನಿರ್ಣಯವನ್ನ ಕೈಗೊಳ್ಳಲಾಗಿತ್ತು. ಹಾಗೂ ಅದೇ ಸಭೆಯಲ್ಲಿ ಸ್ವಇಚ್ಛೆಯಿಂದ ಮುಂದೆ ಬಂದ 25 ಜನ ಟೈಲರ್ಸ್ಗಳನ್ನು ಕಾರ್ಯಕಾರಿ ಸಮಿತಿಗೆ ಆಯ್ಕೆ ಮಾಡಲಾಗಿದೆ ಎಂದು ಸಂಘದ ಅಧ್ಯಕ್ಷರಾದ ಹರ್ಷ ಪೇಟ್ಕರ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅರ್ಷಾ ಪೇಟ್ಕರ್ ಅವರು, ಕಾರ್ಯಕಾರಿ ಸಮಿತಿಯ ಸಭೆಯಲ್ಲಿ ನಮ್ಮ ಸಂಘವನ್ನು ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿರುವ ಕೆಎಸ್ಟಿಎ ರಾಜ್ಯ ಸಮಿತಿಯ ಅಡಿಯಲ್ಲಿ ಮುನ್ನಡೆಸಲು ನಿರ್ಣಯ ಕೈಗೊಳ್ಳಲಾಗಿತ್ತು. ಆದ್ದರಿಂದ ನಗರದ ಸಮಸ್ತ ಟೈಲರ್ ವೃತ್ತಿ ಬಾಂಧವರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ರಾಜ್ಯ ಸಮಿತಿಯ ನಿಯಮಾವಳಿ ಪ್ರಕಾರ ಪ್ರತಿ ಸದಸ್ಯರು ಮೊದಲನೇ ವರ್ಷ 200 ರೂಪಾಯಿಗಳ ಸದಸ್ಯತ್ವ ಶುಲ್ಕವನ್ನು ನೀಡಿ ಸದಸ್ಯರಾಗುವುದರೊಂದಿಗೆ ರಾಜ್ಯ ಸಮಿತಿಯನ್ನು ಬಲಪಡಿಸುವುದು ಹಾಗೂ ಸರ್ಕಾರದ ಎದುರು ನಮ್ಮ ಶಂಕೆ ಮತ್ತು ಶಕ್ತಿಯನ್ನು ತೋರ್ಪಡಿಸುವುದರ ಮೂಲಕ ಆರ್ಥಿಕವಾಗಿ ಹಿಂದುಳಿದಿರುವ ಅತ್ಯಂತ ಕಷ್ಟದಲ್ಲಿರುವ ಟೈಲರ್ಸ್ಗಳಿಗೆ ವಿಶೇಷ ಸವಲತ್ತನ್ನು ಪಡೆಯಲು ಸಹಕಾರಿಯಾಗಲಿದೆ ಎಂದರು. ಸ್ವಇಚ್ಛೆಯಿಂದ ಅದೇ ಸಭೆಯಲ್ಲಿ 25 ಜನ ಕಾರ್ಯಕಾರಿ ಸಮಿತಿ ಟೈಲರ್ಸ್ಗಳು ಮುಂದೆ ಬಂದಾಗ ಆ 25 ಜನ ಕಾರ್ಯಕಾರಿ ಸಮಿತಿಗೆ ನಾವು ಆಯ್ಕೆ ಕೂಡ ಮಾಡಿಕೊಂಡು ನಂತರ ನಡೆದಂತ ಒಂದು ನಮ್ಮ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ನಮ್ಮ ಈ ಒಂದು ಸಂಘನ ಈಗಾಗಲೇ ಚಾಲನೆಯಲ್ಲಿರುವ ಕರ್ನಾಟಕ ರಾಜ್ಯ ಟೈಲರ್ಸ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ಒಂದು ರಾಜ್ಯ ಸಮಿತಿ ಅಡಿಯಲ್ಲಿ ತಗೊಂಡು ಹೋಗ್ಬೇಕು, ಮುನ್ನಡೆಸ್ಕೊಂಡು ಹೋಗ್ಬೇಕು ಅಂತ ಒಂದು ತೀರ್ಮಾನ ಕೈಗೊಂಡು ಈ ಒಂದು ನಮ್ಮ ಸಂಘವನ್ನು ಕೆಎಸ್ಟಿ ಅಂಡರಲ್ಲಿ ರಿಜಿಸ್ಟರ್ ಕೂಡ ಮಾಡಿದ್ದೀವಿ. ನಂತರ ಈ ಒಂದು ಪತ್ರಿಕಾ ಪ್ರಕಟಣೆ ಮೂಲಕ ನಮ್ಮ ಮಂಡ್ಯ ನಗರದಲ್ಲಿರುವ ಎಲ್ಲ ಟೈಲರ್ಸ್ ವೃತ್ತಿ ಬಾಂಧವರಿಗೆ ವಿನಂತಿಸ್ಕೊಳ್ಳೋದೇನಂತಂದ್ರೆ, ನಮ್ಮ ರಾಜ್ಯ ಸಮಿತಿಯ ನಿಯಮಾವಳಿಗಳ ಪ್ರಕಾರ ಯಾರ್ಯಾರು ಟೈಲರ್ಸ್ಗಳು ಈ ಒಂದು ಸದಸ್ಯತ್ವ ಶುಲ್ಕ ಪಡಿಬೇಕು ಅಂದರೆ, ಮೊದಲನೇದಾಗಿ 200 ರೂಗಳ ಪ್ರವೇಶ ಶುಲ್ಕ ಅಂದರೆ ಸದಸ್ಯತ್ವ ಶುಲ್ಕನ ನೀಡಿ ಒಂದು ಸದಸ್ಯತ್ವ ಪಡಿಬೇಕು. ನಂತರ ಪ್ರತಿ ವರ್ಷ ಅದು ಮರುನೋಂದ ರಿನ್ಯೂವಲ್ ಆಗ್ತಾ ಇರುತ್ತೆ. ಗೋಷ್ಠಿಯಲ್ಲಿ ಪುನೀತ್ ಕುಮಾರ್, ರಫೀಕ್ ಅಹಮದ್, ಅಮೀರ ಉಪಸ್ಥಿತರಿದ್ದರು. ಸಚಿವ ನಾರಾಯಣಗೌಡ ಅವರು ಕೃಷ್ಣರಾಜಪೇಟೆ ತಾಲೂಕನ್ನ ಜಿಲ್ಲೆಯಲ್ಲಿಯೇ ಮಾದರಿ ತಾಲೂಕನ್ನಾಗಿ ಅಭಿವೃದ್ಧಿಪಡಿಸಲು ಸಂಕಲ್ಪ ಮಾಡಿ ದುಡಿಯುತ್ತಿರುವುದನ್ನು ಸಹಿಸದ ಜೆಡಿಎಸ್ ಮುಖಂಡರು ಸಚಿವರ ವಿರುದ್ಧ ಇಲ್ಲ ಸಲ್ಲದ ಸುಳ್ಳು ಆರೋಪಗಳನ್ನು ಮಾಡುತ್ತಿದ್ದಾರೆ. ಜೆಡಿಎಸ್ ಮುಖಂಡರುಗಳಿಗೆ ಕೆಆರ್ಪೇಟೆ ತಾಲೂಕಿನ ಅಭಿವೃದ್ಧಿಯ ಬಗ್ಗೆ ನೈಜವಾದ ಕಾಳಜಿ ಇದ್ದರೆ ಅಪಪ್ರಚಾರ ನಡೆಸುವುದನ್ನು ಬಿಟ್ಟು ದಾಖಲೆಗಳ ಸಮೇತ ಬಹಿರಂಗವಾಗಿ ಚರ್ಚೆಗೆ ಬರಲಿ ಎಂದು ಬಿಜೆಪಿ ಮುಖಂಡರಾದ ಕೆ ಶ್ರೀನಿವಾಸ್, ಶಿರಬಿಲ್ಲೆಹಳ್ಳಿ ಮಂಜೇಗೌಡ, ಕಾರಿಗನಹಳ್ಳಿ ಕುಮಾರ್, ತಾಲೂಕು ಬಿಜೆಪಿ ಅಧ್ಯಕ್ಷ ಪರಮೇಶ್ ಅರವಿಂದ್, ಪುರಸಭೆಯ ಸದಸ್ಯರಾದ ಪ್ರಮೋದ್ ಮತ್ತು ವಿನೋದ್ ಸವಾಲು ಹಾಕಿದ್ದಾರೆ. ಕೆಆರ್ಪೇಟೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸಮಗ್ರವಾದ ಅಭಿವೃದ್ಧಿಗಾಗಿ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಬಿಜೆಪಿ ಪಕ್ಷವನ್ನು ಸೇರಿ ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಸತತವಾಗಿ 3 ಅವಧಿಗೆ ಶಾಸಕರಾಗಿ ಆಯ್ಕೆಯಾಗಿ ಇತಿಹಾಸವನ್ನು ನಿರ್ಮಿಸಿರುವ ನಾರಾಯಣಗೌಡ ಅವರು ತಾಲೂಕಿನ ಜನತೆಯ ವಿಶ್ವಾಸವನ್ನು ಗಳಿಸಿ ಪ್ರಬುದ್ಧ ಮತದಾರರ ಪ್ರೀತಿ ವಿಶ್ವಾಸದಿಂದ ತಾಲೂಕಿನ ಸಮಗ್ರವಾದ ಅಭಿವೃದ್ಧಿಗಾಗಿ ತಮ್ಮನ್ನ ಸಮರ್ಪಣೆ ಮಾಡಿಕೊಂಡು ದುಡಿಯುತ್ತಿರುವುದನ್ನು ಸಹಿಸದ ಜೆಡಿಎಸ್ ಮುಖಂಡರಾದ ಬಿಎಲ್ ದೇವರಾಜು, ಎಚ್ಟಿ ಮಂಜು, ಜಾನಕಿರಾಮ್ ಮತ್ತು ಬೇಲದಕೆರೆ ನಂಜೇಗೌಡ ಅವರು ಸಚಿವರ ವಿರುದ್ಧ ಇಲ್ಲ ಸಲ್ಲದ ಸುಳ್ಳು ಆರೋಪಗಳನ್ನು ಮಾಡಿ ಜನತೆಯ ದಿಕ್ಕು ತಪ್ಪಿಸುತ್ತಿದ್ದಾರೆ ಎಂದರು. ಮಂತ್ರಿಗಳು ಅದೇ ನಮ್ಮ ಕರ್ನಾಟಕ ಮಾತ್ರ ಹೋಗ್ಬಾರ್ದು ಅಂತದಲ್ಲ,
ಎಲ್ಲಾ ಮತದಾರರು ವೋಟ್ ಮಾಡುವಂತಹ ಒಬ್ಬ ಸಂಸದನ್ನು ಗೆಲ್ಲಿಸಬೇಕಾದ್ರೆ ಏಳು ತಾಲೂಕು ಜೊತೆಗೆ ತ್ಯಾಗನಗರ ಕೂಡ ನಮ್ಮ ಈ ಎಂಪಿ ಕ್ಷೇತ್ರ ಸಿಕ್ಕು ಅಲ್ಲೂ ಕೂಡ ಜೆಡಿಎಸ್ ಒಟ್ಟು ಎಂಟು ಕ್ಷೇತ್ರವೂ ಕೂಡ ಜೆಡಿಎಸ್ ಇದ್ರು ಇಬ್ಬರು ಮೂರು ಜನ ಸಚಿವರಿದ್ರು ಒಬ್ಬ ಮುಖ್ಯಮಂತ್ರಿ ಮಗನಲ್ಲಿ ನಿಲ್ಲಿಸಿದಂತ ಸಂದರ್ಭ ಸೋಲಾಕಾಯ್ತು ಇದು ಪ್ರಶ್ನೆ ಅದನ್ನ ತಗೊಂಡು ಇವರು ಜೆ ಡಿ ಎಸ್ ನಾಯಕರಿಗೆ ಪೈಪೋಟಿ ಬಿದ್ದಿದ್ದಾರೆ ಟಿಕೆಟ್ ಯಾರಿಗಬೇಕು ಟಿಕೆಟ್ ಯಾರಿಗಬೇಕು ಅಂತ ನಾರಾಯಣಗೌಡ ಜಾಸ್ತಿ ಬೈಬಿಟ್ರೆ ನಮಗೆ ಟಿಕೆಟ್ ಸಿಗ್ತದೆ ಅಂತ ಅವ್ರ ಅರ್ಥ ನಾರಾಯಣಗೌಡರಿಗೆ ಯಾರು ಜಾಸ್ತಿ ಬೈತೀವಿ ನಮಗೆ ಕುಮಾರಸ್ವಾಮಿ ಅವರು ನಮಗೆ ಶಭಾಶ್ರೀ ಕೊಡ್ತಾರೆ ಅಂತ ಭಾವನೆ ಕಾಣ್ತದೆ ಅದಕ್ಕೆ ಅವರು ವ್ಯಾಖ್ಯಾನ ಕೊಟ್ಟಿದ್ದು ಇಷ್ಟೇ ನಮ್ಮ ಜಿಲ್ಲೆ ಒಳಗೆ ಎಲ್ಲಾನು ಶಕ್ತಿಯುತವಾಗಿದ್ರು ನಮ್ಮ ಜಿಲ್ಲೆ ಒಳಗೆ ಅಭಿವೃದ್ಧಿ ಕಾರ್ಯ ಆಗಲಿಲ್ಲ ಎಲ್ಲ ಕೆಲಸ ಕಾರ್ಯಗಳನ್ನು ಆಚೆ ಜಿಲ್ಲೆಗೆ ಆಯಿತು ಆದ್ದರಿಂದ ಇಲ್ಲಿ ಜನಗಳು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ತಿರಸ್ಕರಿಸ್ತರು ಅನ್ನೋ ವಿಚಾರನ ಅವ್ರು ಹೇಳಿದ್ರು ಎಲ್ಲೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಸಣ್ಣವರು ಅಂತ ಲೆಕ್ಕದಲ್ಲಿ ಇವರು ಅದನ್ನ ಬಿಂಬಿಸಿಕೊಳ್ತಾರಲ್ಲ ಕುಮಾರಸ್ವಾಮಿ ಇದೇ ನಾರಾಯಣಗೌಡರು ಅಲ್ಲೋ ಊಟ ಮಾಡುದು ಇಲ್ಲಿ ಕೂತಿದ್ದು ಅಲ್ಲಿ ಕೂತಿದ್ದು ಇಲ್ಲಿ ಕರ್ಕೊಂಡು ಹೋದ್ರು ಅಲ್ಲಿ ಕರ್ಕೊಂಡು ಹೋದ್ರು ನಾರಾಯಣಗೌಡ ನೀವು ಮರ್ತ್ಬಿಟ್ಟಿದ್ರೆ ನಿಮ್ಗೆ ಜ್ಞಾಪಕ ಮಾಡಿಸ್ಕೊಡ್ತೀನಿ ಅಂತ ನೀವ್ ಹೇಳ್ತೀರಿ ನಿಮ್ದೇ ಆದಂತ ಇನ್ನೊಬ್ರು ನಾಯಕ ಹೇಳ್ತಾರೆ ನಾರಾಯಣಗೌಡ ಸೊಳ್ಳೆ ಇದ್ದಂಗೆ ಎಂತದ್ದು ಮೊಣ ಇದ್ದಂಗೆ ಕಸಿನ ಮೇಲೆ ಕೂತ್ಕೊತಾರೆ ಹಂಗಾರೆ ಅಲ್ಲೆಲ್ಲ ಹೋಗಿ ಕರ್ಕೊಂಡು ಹೋಗಿ ಕೂಸಿರಲ್ಲಪ್ಪ ನೀವೇ ಅಲ್ಲೆಲ್ಲ ಕಸ ಇತ್ತ ಕೊಳಚೆ ಮೇಲೆ ಕೂಸ್ಕೊಂಡು ಕರ್ಕೊ ಬಂದ್ರೆ ಹಂಗತ್ತೆ ನಾವೇನು ಯಾವ ದೃಷ್ಟಿಕೋನದಲ್ಲಿ ನೀವು ಹೇಳಿದ್ರಿ ನಾರಾಯಣಗೌಡ ಬಗ್ಗೆ ನೊಣ ಇದ್ದಂಗೆ ಸೊಳ್ಳೆ ಇದ್ದಂಗೆ ಕಸದ ಮೇಲೆ ಕೂತ್ಕೊಂಡು ಎದ್ದು ಬರ್ತಕ್ಕಂತ ಮನಸ್ಥಿತಿ ಇರ್ತಕ್ಕಂತ ಮನುಷ್ಯ ಯಾವ ದೃಷ್ಟಿಕೋನದಲ್ಲಿ ಹೇಳಿದ್ರಿ ಹಾಗಾದ್ರೆ ನಾವೇನೀಗ ಅರ್ಥ ಮಾಡ್ಕೋಬೇಕು ಹಂಗಾರೆ ಕೊಳಚೆಯಿಂದ ಈಚೆ ಬಂದ್ರು ನಾರಾಯಣಗೌಡ ಅಂತ ಅರ್ಥ ಮಾಡ್ಕೋಬೇಕ ನಾವು ನೀವೇ ಹೇಳ್ತೀರಿ ಅಲ್ಲಿ ಕರ್ಕೊಂಡು ಹೋಗಿ ಕೂಸ್ತೋ ಇಲ್ಲಿ ಕರ್ಕೊಂಡು ಹೋಗಿ ಕೂಸ್ತೋ ನಾವು ಅದನ್ನ ಮಾಡ್ದೋ ಇದನ್ನ ಮಾಡ್ದೋ ಅಂತ ಮತ್ತೆ ನಿಮ್ಮ ಇನ್ನೊಬ್ರು ನಾಯಕರು ಹೇಳ್ತಾರೆ ಇವರು ಕಸದ ಮೇಲಿಂದ ಇಲ್ಲಿಂದಾಗಿ ಅಲ್ಲಿಂದಾಗಿ ಅಲ್ಲಿ ಇಲ್ಲಿಗೆ ಕೂತ್ಕೋತಾರೆ ಈಗ ನಿಮ್ಮ ಹೇಳಿಕೆ ಪ್ರಕಾರ ನಾವು ಏನ್ ಅರ್ಥ ಮಾಡ್ಕೋಬೇಕು ಅದನ್ನ ಉತ್ತರ ಕೊಡಿ ಪದದಲ್ಲಿ ಬಾಯಿ ಬಂದಂಗೆ ಮಾತಾಡೋದನ್ನ ಇಲ್ಲಿಗೆ ನಿಲ್ಲಿಸಬೇಕು ಅಂತ ನಾನು ಸಾರ್ವಜನಿಕರಲ್ಲಿ ಕೇಳ್ಕೊತೀನಿ ಇದೇನಾಗ್ಬಿಟ್ಟಿದೆ ಅಂದ್ರೆ ನಮ್ಮ ನಾರಾಯಣಗೌಡರ ಬಗ್ಗೆ ಏನೋ ಒಂದು ಆರೋಪ ಮಾಡಿಬಿಟ್ರೆ ನಾವು ಲೀಡರ್ ಆಗ್ಬೋದು ಅನ್ನೋ ಮನೋಭಾವನೆಯಲ್ಲಿ ಎಲ್ಲ ನನ್ನ ದುರಿಟ್ರು ನಮ್ಮ ಜೆ ಡಿ ಎಸ್ ಪಕ್ಷದ ನಾಯಕರುಗಳು ನಾಮಂದು ತಾಮಂದು ಅಂತ ಬರುವಂತ ಆಗಿದೆ ನಮ್ಮ ನಾರಾಯಣಗೌಡರು ಏನ್ ಮಾಡಿದ್ದಾರೆ ನೋಡಿ ಇದೊಂದು ಪೆಂಡಮಿಕ್ ಏನ್ ಬಂತು ಕರೋನಾ ಪೆಂಡಮಿಕ್ ಎರಡು ವರ್ಷ ಇಡೀ ದೇಶ ಇಡೀ ಪ್ರಪಂಚ ತತ್ತರಿಸೋಗಿದೆ ಇಲ್ಲಿ ಜನರನ್ನ ಕಾಪಾಡೋದೇ ಒಂದು ದೊಡ್ಡ ಒಂದು ಚಾಲೆಂಜ್ ಆಗಿತ್ತು ಇಂಥ ಸಂದರ್ಭದಲ್ಲಿ ಎಲ್ಲ ಸರ್ಕಾರ ಇದನ್ನು ಕಡೆ ಗಮನ ಹರಿಸಿದ್ದೆ ಹೊತ್ತು ಆ ಸಂದರ್ಭದಲ್ಲಿ ಕೆಲಸ ಕಾರ್ಯ ನಿಂತಿತ್ತು ಈ ತಾಲೂಕಿನಲ್ಲಿ ನಾವು ಅಭಿವೃದ್ಧಿ ಮಾಡಲೇಬೇಕು ಸರ್ಕಾರದಲ್ಲಿ ನಾನು ಇದು ಕೂಡ ನನಗೇನು ಇಲ್ಲಿ ಮಾನ್ಯತೆ ಇದ್ದಿರೋದ್ರಿಂದ ಒಂದೇ ಒಂದು ಕಾರಣಕ್ಕೋಸ್ಕರ ಅವರು ಜೆ ಡಿ ಎಸ್ ಮುಖ್ಯ ಸರ್ಕಾರ ಇದ್ದಾಗ ಅವರು ರಾಜೀನಾಮೆ ಕೊಡ್ತಾರೆ ಅಂತ ವಿಚಾರ ತಮ್ಮೆಲ್ಲರೂ ಗೊತ್ತು ಅದ ನಂತರ ಏನಾಯ್ತು ಕೆಆರ್ಪೇಟೆ ತಾಲೂಕಿನ ಜನ ಏನು ತೀರ್ಮಾನ ತಗೊಂಡ್ರು ಕೆಆರ್ಪೇಟೆ ತಾಲೂಕಿನ ಇತಿಹಾಸದಲ್ಲಿ ಇಂಥದ್ದೊಂದು ತೀರ್ಮಾನ ಐತಿಹಾಸಿಕ ತೀರ್ಮಾನ ಯಾಕೆ ಅಂತ ಅಂದ್ರೆ ಈಗಾಗಲೇ ನಮ್ಮ ನಾಯಕ ಹೇಳಿದಂಗೆ ಈ ಗೆದ್ದಲು ಮುಂದಿನ ಚುನಾವಣೆ ಗೆಲ್ಲದಿರ್ತಕ್ಕಂಥ ಪರಿಸ್ಥಿತಿ ಮೂರು ಬಾರಿ ಮತ್ತೆ ಮರು ಆಯ್ಕೆ ಮಾಡ್ತಾರೆ ಅಂತ ಅಂದ್ರೆ ಈ ತಾಲೂಕಿನ ಜನ ಯಾತರಾಗಿದ್ದಾರೆ ಅಂತ ಅಂತ ಹೇಳಿದ್ರು ಗೋಷ್ಠಿಯಲ್ಲಿ ಕೆ ವಿನೋದ್, ಪರಮೇಶ್, ಅರವಿಂದ್, ಪ್ರಕಾಶ್, ಪಾಪಣ್ಣ ಕುಮಾರ್, ಸಾರಂಗಿ ನಾಗರಾಜು, ಪ್ರಮೋದ್ ಕುಮಾರ್ ಉಪಸ್ಥಿತರಿದ್ದರು. ನಟ ಪುನೀತ್ ರಾಜ್ಕುಮಾರ್ ಅಭಿನಯದ ಜೇಮ್ಸ್ ಚಿತ್ರದ ಬಿಡುಗಡೆ ಹಾಗೂ ಪುನೀತ್ ಅವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಮಳವಳ್ಳಿ ಪಟ್ಟಣದಲ್ಲಿ ನಿನ್ನೆಯಿಂದಲೂ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರದ ಭವ್ಯ ಮೆರವಣಿಗೆ ನಡೆಯಿತು. ಚಿತ್ರದ ಬಿಡುಗಡೆಯ ದಿನವಾದ ರಾಶಿ ರಾಪು ಸೇನಾ ಸಮಿತಿ, ಕಿಚ್ಚ ಸುದೀಪ್ ಅಭಿಮಾನಿಗಳ ಸಂಘ ಸೇರಿದಂತೆ ಇನ್ನಿತರ ನಟರ ಅಭಿಮಾನಿಗಳ ಸಂಘ ಹಾಗೂ ಪ್ರಗತಿಪರ ಸಂಘಟನೆಗಳು ಆಯೋಜಿಸಿದ್ದ ಬೃಹತ್ ಮೆರವಣಿಗೆ ಇಲ್ಲಿನ ತಾಲೂಕು ಪಂಚಾಯಿತಿ ಕಚೇರಿ ಎದುರಿನಿಂದ ಆರಂಭವಾಯಿತು. ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರವನ್ನ ಬೆಳ್ಳಿ ರಥದಲ್ಲಿ ಇರಿಸಿ ಆರಂಭವಾದ ಮೆರವಣಿಗೆಯನ್ನ ಪುಟ್ಟ ಬಾಲಕಿಯೊಬ್ಬಳು ಚಾಲನೆ ನೀಡಿದ್ದು ವಿಶೇಷವಾಗಿತ್ತು. ಮೆರವಣಿಗೆಯಲ್ಲಿ ಡೊಳ್ಳು ಕುಣಿತ, ಪೂಜಾ ಕುಣಿತ, ವೀರಭದ್ರ ಕುಣಿತ, ಗೊಂಬೆ ಕುಣಿತ ಸೇರಿದಂತೆ ಹಲವು ಕಲಾತಂಡಗಳು ಪಾಲ್ಗೊಂಡಿದ್ದವು. ಜೊತೆಗೆ ಸ್ಟಾರ್ಗಳನ್ನ ಹೊತ್ತ ಆಟೋಗಳು ಮೆರವಣಿಗೆಯಲ್ಲಿ ಸಾಗಿದವು.
ಈ ಸಂದರ್ಭದಲ್ಲಿ ದೊಡ್ಡಯ್ಯ ಕೃಷ್ಣ ಶಿವರಾಜ್ ನಾಯಕ್ ಟಿಎಂ ಪ್ರಕಾಶ್ ಶಿವಕುಮಾರ್ ಪಾಲ್ಗೊಂಡಿದ್ದರು. ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿದ ಮೆರವಣಿಗೆ ಮಹಾಲಕ್ಷ್ಮಿ ಚಿತ್ರದ ಬಳಿ ಅಂತ್ಯವಾಯಿತು. ಈ ಸಂದರ್ಭದಲ್ಲಿ ಕೇಕ್ ಕತ್ತರಿಸಿದ ಮುಖಂಡರು ಪುನೀತ್ ಅವರ ಹುಟ್ಟುಹಬ್ಬ ಆಚರಿಸಿ ನೆರೆದಿದ್ದ ಜನರಿಗೆ ಸಿಹಿ ವಿತರಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಪುನೀತ್ ರಾಜ್ಕುಮಾರ್ ಅಭಿನಯದ ಜೇಮ್ಸ್ ಚಿತ್ರ ಬಿಡುಗಡೆ. ಚಿತ್ರಮಂದಿರದ ಎದುರು ಅಭಿಮಾನಿಗಳ ಜಾತ್ರೆ. ರಾಜಕುಮಾರನ ಹುಟ್ಟುಹಬ್ಬಕ್ಕೆ ಪುನೀತ ಭಾವ. ಗೌಡಗಿರಿ ಚಾಮುಂಡೇಶ್ವರಿ ಬಸಪ್ಪನ ಗಣಾರಾಧನೆ. ನೂತನ ಬಸವನಿಗೆ ಪಟ್ಟಾಭಿಷೇಕ. ಭಕ್ತರ ಸಮ್ಮುಖದಲ್ಲಿ ಧಾರ್ಮಿಕ ಕೈಂಕರ್ಯ. ಜಲ್ಲಿಕಲ್ಲು ತುಂಬಿದ್ದ ಟಿಪ್ಪರ್ ಗಾಡಿ ಅವಘಡ. ಮದ್ದೂರಿನಲ್ಲಿ ಪ್ಲೇಓವರ್ ಕಂಬಕ್ಕೆ ಡಿಕ್ಕಿ. ತಳದಲ್ಲಿ ಸುಟ್ಟು ಕರಕಲಾದ ಚಾಲಕ. ಕಾರ್ಯಪಾಲಕ ಇಂಜಿನಿಯರ್ ಕಚೇರಿಗೆ ಮುತ್ತಿಗೆ. ಉಪನಾಲೆಗೆ ನೀರು ಹರಿಸಲು ಒತ್ತಾಯ. ರೈತರಿಂದ ಆತ್ಮಹತ್ಯೆ ಮಾಡಿಕೊಳ್ಳುವ ಎಚ್ಚರಿಕೆ. ಕೃಷಿ ವಿರೋಧಿ ಕಾನೂನು ವಾಪಸ್ಸು ಪಡೆಯಲು ಆಗ್ರಹ. ಮಾರ್ಚ್ 21ರಂದು ಬೆಂಗಳೂರಿನಲ್ಲಿ ಜನಾಧಿವೇಶನ. ಬಡಗಲಪುರ ನಾಗೇಂದ್ರ ಹೇಳಿಕೆ. ಸಂತೆ ಕಸಲಗೆರೆಯಲ್ಲಿ ಚೌಡೇಶ್ವರಿ ಸಿಡಿ ಉತ್ಸವ. ಇಷ್ಟಾರ್ಥ ಸಿದ್ಧಿಸಲು ದೇವಿಗೆ ಪ್ರಾರ್ಥನೆ. ಸಂಭ್ರಮದಿಂದ ಜರುಗಿದ ಧಾರ್ಮಿಕ ಕೈಂಕರ್ಯ. ಇದಿಷ್ಟು ಇವತ್ತಿನ ಸುದ್ದಿಗಳು. ನಮ್ಮ ಸ್ವರ್ಣ ಟಿವಿ, ಇದು ಬಂಧನೆಗಳ ಬೆಸುಗೆ. ನಮಸ್ಕಾರ. ಸ್ವರ್ಣ ಇದು ಬಾಂಧವ್ಯಗಳ ಬೆಸುಗೆ.